ಕಲಿಕಾ ಅನುಜ್ಞಾಪತ್ರವು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ. ಅಂದರೆ ಕಲಿಕಾ ಲೈಸೆನ್ಸನ್ನು ನೀಡುವುದಿಲ್ಲ, ಲರ್ನರ್ ಲೈಸೆನ್ಸನ್ನು ನೀಡುವುದಿಲ್ಲ ಮೊದಲನೇದಾಗಿ. ಎರಡನೇದಾಗಿ ವಾಹನ ಚಾಲನಾ ಅನುಜ್ಞಾಪತ್ರ ಅಂತ, ಅಂದರೆ FDL ಅಂತ, ಫ್ರೆಶ್ ಡ್ರೈವಿಂಗ್ ಲೈಸೆನ್ಸ್ ಅಂತ, ಅಥವಾ ಕಾಯಂ ಲೈಸೆನ್ಸ್ ಅಂತ ಹೇಳ್ತೀವಿ. ಈ ಕಾಯಂ ಲೈಸೆನ್ಸ್ಗೆ 15/4/2019 ಅಂದರೆ ನೆಕ್ಸ್ಟ್ ಮಂತ್ 15ನೇ ತಾರೀಕುವರೆಗೆ ಇರುವಂತಹ, ಅಂದರೆ ಲರ್ನರ್ ಲೈಸೆನ್ಸ್ ಕಲಿಕಾ ಲೈಸೆನ್ಸ್ನ ವ್ಯಾಲಿಡಿಟಿ 15/4ರವರೆಗೆ ಇದ್ದವರಿಗೆ ಅಪ್ಪಿದಬ್ಬಿ ಮತ್ತೆ ಈ ಕರೋನಾದಿಂದ ನಾವು ಮುಂದುವರಿಸಿದರೆ ಅವ್ರಿಗೆ ಲೈಸೆನ್ಸ್ ಸಿಗದೇ ಇರ್ಬೋದು, ತಪ್ಪರ ಹಳೆಯ ಲೈಸೆನ್ಸ್ ಎಲ್ಲ ಲ್ಯಾಪ್ಸ್ ಆಗ್ಬೋದು ಅನ್ನುವಂಥ ಒಂದು ಉದ್ದೇಶದಿಂದ 15/4/2020ರವರೆಗೆ ಯಾವ ಯಾವ ಕಲಿಕಾ ಲೈಸೆನ್ಸ್ಗಳಿದ್ದವೋ ಆ ಅಭ್ಯರ್ಥಿಗಳೆಲ್ಲರೂ ಸಹ ಇನ್ ಟೈಮಲ್ಲಿ ಬಂದು ಈಗಾಗಲೇ ನಾವು ಬೇರೆ ಇವುಗಳನ್ನು ಕಾಯಂ ಲೈಸೆನ್ಸನ್ನು ರದ್ದುಪಡಿಸಿದ್ದೀವಿ. ಆದರೆ 15/4/2020ರ ಒಳಗಿರುವಂತಹ ಕಲಿಕಾ ಲೈಸೆನ್ಸ್ನ ಅವಧಿ ಯಾರಿಗೆಲ್ಲ ಇದೆಯೋ ಅವರು ಕಾಯಂ ಲೈಸೆನ್ಸ್ಗೆ ವಾಹನದೊಂದಿಗೆ ಯಾವತ್ತು ಬೇಕಾದರೆ ಅವರು ಅಪ್ಲೈ ಮಾಡ್ಬೋದು. ಅವರಿಗೆ ಮಾತ್ರ ಚಾಲನಾ ಅನುಜ್ಞಾಪತ್ರಕ್ಕೆ ಪರೀಕ್ಷೆಗೆ ಅನುಮತಿ ನೀಡಲಾಗಿದೆ. ಈಗ ಮಂಗಳೂರಲ್ಲಿ ಸ್ಮಾರ್ಟ್ ಸಿಟಿ ವರ್ಕ್ ಭರದಿಂದ ಸಾಗ್ತಾ ಇದೆ. ಅಲ್ಲಲ್ಲಿ ರೋಡ್ಗಳಲ್ಲಿ ಡ್ರೈನೇಜು ಮತ್ತು ಹೊಸ ರೋಡ್ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದಾರೆ. ಈಗ ಜನಸಂದಣಿ ಇಲ್ಲ ಕರೋನಾ ವೈರಸ್ ಬಗ್ಗೆ. ಈಗ ನಾಡ್ದು ಜನತಾ ಕರ್ಫ್ಯೂ ಇದೆ. ಆ ಒಂದು ದಿನದಲ್ಲಿ ಸಾಕಷ್ಟು ಶೀಘ್ರದಲ್ಲಿ ಕೆಲಸಗಳನ್ನು ಪೂರೈಸಿದರೆ ಮುಂಬರುವ ಮಳೆಗಾಲದಲ್ಲಿ ರೋಡಿನ ವ್ಯವಸ್ಥೆ, ಒಳಚರಂಡಿ ವ್ಯವಸ್ಥೆ ಆದಷ್ಟು ಶೀಘ್ರ ವ್ಯವಸ್ಥೆ ಆದರೆ ಈ ವೈರಸ್ ಹರಡಿಸಿಕೆಗೆ ಎಂಥದ್ದು ಒಂದು ದುಷ್ಪರಿಣಾಮ ಆಗುವುದಿಲ್ಲ. ಇಲ್ಲ ವ್ಯವಸ್ಥೆ ಒಳಚರಂಡಿ ಎಲ್ಲ ಅಲ್ಲಲ್ಲೇ ಅರ್ಧದಲ್ಲಾಗಿದ್ದರೆ ನೀರೆಲ್ಲ ನಿಂತು ಸೊಳ್ಳೆಗಳ ಪ್ರಮಾಣ ಉತ್ಪತ್ತಿಯಾಗಿ ಬೇರೆ ಬೇರೆ ಕಾಯಿಲೆ ಬರುವ ಸಂಭವ ಇರುತ್ತೆ. ಹಾಗಾಗಿ ಆದಷ್ಟು ಶೀಘ್ರ ಈ ಕೆಲಸ ಕಾರ್ಯ ಪೂರೈಸಿದರೆ ಎಲ್ರಿಗೂ ಜನರಿಗೆ ಅನುಕೂಲ ಆಗುತ್ತೆ.